ಇದು ಟಾಕ್ ಆಫ್ ದಿ ಟೌನ್ ಮುಖ್ಯಮಂತ್ರಿಗಳೇ ಎಲ್ಲಾ ಕಡೆನೂ ಕೋಟ್ಯಂತರ ರೂಪಾಯಿ ಒಂದೊಂದು ಇದಕ್ಕೂ ತಗೊಂಡು ಇವತ್ತು ಟ್ರಾನ್ಸ್‌ಫರ್ ಮಾಡ್ತಾ ಇದ್ದಾರೆ ಅನ್ನೋದಿದೆ ನಿಮ್ಮ ಎಲ್ಲಾ ಮಂತ್ರಿಗಳು ಅಂಗಡಿ ತಕ್ಕೊಂಡು ಕುಳಿತಿದ್ದಾರೆ ವ್ಯಾಪಾರ ಬಹಳ ಚೆನ್ನಾಗಿ ಮಾಡ್ತಿದ್ದಾರೆ ಆದರೆ ನಿಮಗೆ ಬಹಳ ತಿಮ್ಮಾಪುರ ಒಬ್ಬರೇ ಕಂಡಿದ್ದಾರಲ್ಲ ಇದೊಂದು ಆಶ್ಚರ್ಯ ನಿಮ್ಮ ಸುತ್ತಲೂ ಇರತಕ್ಕಂತವರೇನೆ ಕೋಟ್ಯಂತರ ರೂಪಾಯಿನ ಇವತ್ತು ಟ್ರಾನ್ಸ್‌ಫರ್ ಗಳಲ್ಲಿ ಮಾಡ್ತಿದ್ದಾರೆ ನಿಮಗೆ ಗೊತ್ತಿದೆ ಆದರೆ ನೀವು ನಾಟಕ ಆಡ್ತಾ ಇದ್ದೀರಿ ಯಾಕಂದ್ರೆ ನೀವೇ ಅವರನ್ನ ಬಿಟ್ಟಿದ್ದೀರಿ ಕಲೆಕ್ಷನ್ ಮಾಡಲಿಕ್ಕೆ ಇಂತಕ್ಕಂತ ಆಪಾದನೆಯನ್ನು ಕೂಡ ನಾನು ಅವರ ಮೇಲೆ ಮಾಡ್ಲಿಕ್ಕೆ ಬಯಸುತ್ತೇನೆ ಅಕ್ಕಿ ಕೊಡ್ತಾ ಇರೋದು ಇವತ್ತಿನವರೆಗೂ ಮೋದಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನು ಮಾತು ಕೊಟ್ಟಿದ್ರೋ ಅದರ ಪ್ರಕಾರ 1 ಕೆಜಿ ಅಕ್ಕಿಯನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಕೊಟ್ಟಿಲ್ಲ ಹಣ ಕೊಡ್ತಾ ಇದೆ ಉದ್ದ ಸುಳ್ಳು ಈಗ ಕೊಡ್ತಾ ಇರೋದು ಇಡೀ ದೇಶಕ್ಕೆ 80 ಕೋಟಿ ಜನಸಂಖ್ಯೆಗೆ ಫ್ರೀ ಆಗಿ ಮೋದಿ ಅವರು ಕೊಡ್ತಾ ಇದ್ದಾರೆ ಇದಕ್ಕೂ ಈ ಕಾಂಗ್ರೆಸ್ ಸರ್ಕಾರಕ್ಕೂ ಯಾತರ ಸಂಬಂಧವೂ ಇಲ್ಲ ರಾಜ್ಯ ಸರ್ಕಾರ 1 ರೂಪಾಯಿ ಕೂಡ ಅದರಲ್ಲಿ ಇವರದು ಖರ್ಚಿಲ್ಲ ಅಲ್ಲ ಅದು ಮನಮ ಅದು ಕೊಟ್ಟಿದ್ದೆ ಬೇರೆ ವಿಷಯಕ್ಕೆ ನಾವು 10 ಕೆಜಿ ನು ಕೊಡ್ತಿದ್ವಿ ನಾವು ಅವಾಗ ಫ್ರೀ ಅನ್ನು ಕೊಡ್ತಿರಲಿಲ್ಲ ಅವಾಗ ಕೊಡ್ತಿದ್ದೆದು ಫ್ರೀ ಅಲ್ಲ ಯಾರೋ ಮನಮೋಹನ್ ಸಿಂಗ್ ಅವರು ಕೊಡ್ತಿದ್ದೆದು ಫ್ರೀ ಅಲ್ಲ ಕಡಿಮೆ ದರದಲ್ಲಿ ಕೊಡ್ತಿದ್ದೆದು ಅವರು ಇದು ಸುಳ್ಳು ಈ ಕಾಂಗ್ರೆಸ್ ಅಂದ್ರೇನೆ ಸುಳ್ಳು ಅಂತ ಸಂತೆ ನಾನು ಹೇಳಿದಿನಲ್ಲ ನಿಮಗೆ ಇವರು ಸುಳ್ಳು ಹೇಳೋದು ಬಿಟ್ಟು ಇವರಿಗೆ ಏನು ಬರಲ್ಲ ಯಾಕೆ ಅಂತಂದ್ರೆ ನೋಡಿ ಇವತ್ತು ಫ್ರೀ ಕೊಟ್ರ 5 ಗ್ಯಾರಂಟಿಗಳು ಕೊಟ್ರು ವ್ಯವಸ್ಥೆಯನ್ನ ಕೆಡಿಸಿಬಿಟ್ಟಿದ್ದಾರೆ ಮುಂದಿನ ಸಾರಿ ಇನ್ನೊಬ್ಬ ಸರ್ಕಾರ ಮಾಡಬೇಕು ಅಂತಂದ್ರೆ ಇವರ ಮೇಲೆ ಇವರನ್ನ ಸೋಲಿಸಬೇಕಾದವನು ಏನು ಮಾಡಬೇಕು 5 ಗ್ಯಾರಂಟಿ ಕೊಟ್ರೆ ನಡೆಯಲ್ಲ 10 ಗ್ಯಾರಂಟಿ ಕೊಡಬೇಕು ಅವನು ಇವತ್ತು ನೀವು ಹಸು ಕೊಟ್ಟಿದ್ದೀರಪ್ಪ ಮುಂದೆ ಬರೋನು ಆನೇನೇ ಕೊಡಬೇಕಲ್ಲ 2000 ಅದನ್ನೇನಾದರೂ ಕರ್ನಾಟಕ ಒಲಿಯಲು ಭಾರತ ದೇಶಕ್ಕೆ ವಾಪಸ್ ತಂದ್ರೆ ಒಬ್ಬೊಂದೊಂದು ತಲೆಗೆ 15 ಲಕ್ಷದಷ್ಟು ಐತೆ ಅಂತ ಅಂತಾರೆ ಇದರ ಅರ್ಥ ಏನು ತಗೊಂಡ್ಬರ್ತೀನಿ ಕಾಯ್ಕೊಂಡಿರ್ರಿ ನಿಮ್ಮ ಅಕೌಂಟ್ ಅಂತ ಹಾಕ್ಬಿಡ್ತೀನಿ ಮಜಾ ಮಾಡ್ಯಾರ ಅಂತ ಹೇಳಪ್ಪ 2000 ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡು ಹಾಕ್ತೀವಿ ಅಂತ ಹೇಳಿದ್ದು ಸಿದ್ದರಾಮಯ್ಯ 15 ಲಕ್ಷ ನಿಮ್ಮ ಅಕೌಂಟ್ಗೆ ಹಾಕ್ತೀನಿ ಅಂತ ಈ ದೇಶದಲ್ಲಿ ಯಾರು ಹೇಳಿಲ್ಲ ಹೇಳಿದ್ರೆ ಅದು ವಿಡಿಯೋಗಳನ್ನ ಬೇಕಾದಷ್ಟು ಅರಿಬಿಟ್ಟಿದ್ದಾರೆ ಈಗ ನೀವು ನೋಡ್ಕೊಳ್ಳಿ ಕೊಡ್ತಿ ಯಾರು ತಂದು ಹಾಕ್ತೀವಿ ಅಂದಿಲ್ಲ ಅದನ್ನ ತಂದ್ರೆ ಅಷ್ಟು ದುಡ್ಡು ಐತೆ ಇಷ್ಟು ತಗೊಂಡು ಹೋಗಿ ಹೊರದೇಶದಲ್ಲಿ ಇಟ್ಟವ್ರೆ ಅದನ್ನ ತರಬೇಕು ಅಂದ್ರು ಆದ್ರೆ ಕಂಡೀಷನ್ಸ್ ಇದೆ ಏನು ವಿಶ್ವ ಬ್ಯಾಂಕ್ ಅಲ್ಲಿ ಒಂದ್ಸಾರಿ ಇಟ್ಟ ಮೇಲೆ ಅದನ್ನ ವಾಪಸ್ ತರ್ಲಿಕ್ಕಾಗಲಿ ಅವ್ರನ್ನ ಡಿಸ್ಕ್ಲೋಸ್ ಮಾಡ್ಲಿಕ್ಕಾಗಲಿ ಯಾರು ಅಧಿಕಾರ ಇಲ್ಲ ಅದಕ್ಕೆ ಬೇರೆ ಮೂಲಗಳಿದೆ ಅದರ ಪ್ರಕಾರ ಏನ್ ಮಾಡಬಹುದು ಅಂದ್ರೆ ಒಂದು ದಿನಕ್ಕಾಗೋದಲ್ಲ ಅದೇನು ಪ್ರೊಸೆಸ್ ಇದೆ ಅದನ್ನ ಮಾಡ್ತಾ ಇದ್ದಾರೆ ಬಿಡ್ತಾ ಇದೆ ಅದು ಬರ್ತದೆ ಏನಾಗ್ತದೆ ಅನ್ನೋದು ಮುಂದಿನ ವಿಷಯ ಹಂಗಾಗಿ ಸುಳ್ಳು ಹೇಳುದು ಕಾಂಗ್ರೆಸ್ ಅವರೇ ಹೊತ್ತು ಮೋದಿಯವರು ಆ ರೀತಿ ಸುಳ್ಳು ಹೇಳಿಲ್ಲ ಆಶ್ವಾಸನೆ ಕೊಟ್ಟಿರುತ್ತೆ